ಸ್ನೇಹಿತರೆ, ನಮ್ಮ ಸಂಸ್ಕೃತಿಯಲ್ಲಿ ನದಿಯ ಸ್ನಾನಕ್ಕೆ ವಿಶೇಷವಾದ ಮಹತ್ವವಿದೆ. ಅದರಲ್ಲೂ ಮೂರು ನದಿಗಳು ಒಟ್ಟಾಗಿ ಸೇರಿ ನಿರ್ಮಿಸಿರೋ ನದಿಯ ಸಂಗಮದಲ್ಲಿ ಮಿಂದಿದ್ದರೆ ಪಾಪಗಳು ದೂರವಾಗುತ್ತೆ ಎಂದು ಹೇಳಲಾಗುತ್ತೆ. ಸಾಮಾನ್ಯವಾಗಿ ತ್ರಿವೇಣಿ ಸಂಗಮ ಎಂದ ತಕ್ಷಣ ಹಲವಾರು ಮಂದಿ ಕಾಶಿಯ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮವನ್ನ ನೆನಪು ಮಾಡಿಕೊಳ್ತಾರೆ. ಎಷ್ಟೋ ಜನರಿಗೆ ಕಾಶಿಯ ಈ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಬದುಕನ್ನ ಸಾರ್ಥಕ ಮಾಡಿಕೊಳ್ಬೇಕು ಅನ್ನೋ ಬಯಕೆ ಕೂಡ ಇರುತ್ತೆ. ಆದರೆ ಪ್ರತಿಯೊಬ್ಬರಿಗೂ ಕಾಶಿಗೆ ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ ಅಲ್ವಾ? ಕಾಶಿಯ ತ್ರಿವೇಣಿ ಸಂಗಮಕ್ಕೆ ಭೇಟಿ ನೀಡಲಾಗದವರು ಈ ಕ್ಷೇತ್ರಕ್ಕೆ ಹೋದ್ರೂ ಕಾಶಿಯ ತ್ರಿವೇಣಿ ಸಂಗಮಕ್ಕೆ ಭೇಟಿ ಕೊಟ್ಟಿದ್ದಕ್ಕಿಂತ ಒಂದು ಗುಲಗಂಜಿಯಷ್ಟು ಹೆಚ್ಚು ಪುಣ್ಯ ಲಭಿಸುತ್ತಂತೆ. ಬನ್ನಿ ಹಾಗಾದ್ರೆ ಆ ಸಂಗಮ ಕ್ಷೇತ್ರ ಯಾವುದು, ಅಲ್ಲಿನ ವಿಶೇಷತೆಗಳು ಏನು ಅನ್ನೋದನ್ನ ತಿಳಿದುಕೊಂಡು ಬರೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ತಿರುಮಲ ಕೂಡಲಿನ ಟಿ ನರಸೀಪುರದಲ್ಲಿ ಕಾವೇರಿ ನದಿಯ ಸಂಗಮ ಕ್ಷೇತ್ರವಿದ್ದು ಇದನ್ನ ಕರ್ನಾಟಕದ ತ್ರಿವೇಣಿ ಸಂಗಮ ಎಂದೇ ಕರೆಯಲಾಗುತ್ತೆ. ಈ ಸ್ಥಳದಲ್ಲಿ ಕಾವೇರಿ, ಕಪಿಲಾ ಮತ್ತು ಸ್ಫಟಿಕ ಎಂಬ ನದಿಗಳು ಒಂದೇ ಕಡೆ ಸಂಗಮಿಸುತ್ತವೆ. ಇಲ್ಲಿಗೆ ಬಂದು ಈ ಸಂಗಮದಲ್ಲಿ ಮಿಂದೆದ್ದು ಇಲ್ಲಿರುವ ದೇಗುಲಗಳನ್ನೆಲ್ಲ ದರ್ಶನ ಮಾಡಿದ್ರೆ ಕಾಶಿಗೆ ಹೋದಷ್ಟೇ ಪುಣ್ಯ ಬರುತ್ತೆ ಎಂದು ಹೇಳಲಾಗುತ್ತೆ. ಇನ್ನು ಇಲ್ಲಿನ ತ್ರಿವೇಣಿ ಸಂಗಮದ ಸಮೀಪದಲ್ಲಿಯೇ ಬ್ರಹ್ಮಾಶ್ವತವಿದ್ದು ನಾಗದೋಷದಿಂದ ಬಳಲುವವರು ಇಲ್ಲಿಗೆ ಬಂದು ನಾಗ ಪ್ರತಿಷ್ಠೆಯನ್ನ ಮಾಡಿಸಿದ್ರೆ ಎಲ್ಲ ಬಗೆಯ ನಾಗದೋಷಗಳು ದೂರವಾಗಿ ಬದುಕಿನಲ್ಲಿ ನೆಮ್ಮದಿ ಮೂಡುತ್ತೆ ಎಂದು ಹೇಳಲಾಗುತ್ತೆ. ಇವಿಷ್ಟು ಸಂಗತಿಗಳು ಮಾತ್ರವಲ್ಲದೆ ಅತ್ಯಂತ ಪವಿತ್ರವಾದ ಕಾವೇರಿ ನದಿ ಹರಿಯುವ ಈ ಸಂಗಮ ಕ್ಷೇತ್ರದಲ್ಲಿ ಪುರಾತನವಾದ ಅಗಸ್ತೇಶ್ವರ ದೇಗುಲವನ್ನ ಕೂಡ ನೋಡಿ ಕಣ್ತುಂಬಿಕೊಳ್ಳಬಹುದು. ಈ ದೇಗುಲದ ವಿಶೇಷತೆ ಏನಂದ್ರೆ ಇಲ್ಲಿರುವ ಶಿವನ ಲಿಂಗವನ್ನ ಅಗಸ್ತ್ಯ ಮುನಿಗಳು ಪ್ರತಿಷ್ಠಾಪಿಸಿದ್ದಾರೆ ಅನ್ನೋದು. ಅಲ್ಲದೆ ದೇಗುಲದ ಮುಖ್ಯ ಗರ್ಭಗುಡಿಯೊಳಗಡೆ ಇರುವ ಶಿವನ ಲಿಂಗದ ಶಿಖರದಲ್ಲಿ ರಂಧ್ರವಿದ್ದು ಅದರಿಂದ ಕಾರಂಜಿ ತೀರ್ಥ ಹೊರಹೊಮ್ಮುತ್ತದೆ. ಹೀಗೆ ಶಿವನ ಲಿಂಗದಿಂದ ಬರುವ ಈ ತೀರ್ಥವನ್ನ ಯಾರು ಸೇವಿಸ್ತಾರೋ ಅವರ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ಎಂದು ಹೇಳಲಾಗುತ್ತೆ. ಗೋಪುರ, ಪ್ರಾಂಗಣ, ಪ್ರದಕ್ಷಿಣಾ ಪಥವನ್ನ ಹೊಂದಿರುವ ಈ ಆಲಯದ ಕಂಬಗಳ ಮೇಲೆ ಬಗೆ ಬಗೆಯ ಉಬ್ಬು ಶಿಲ್ಪಗಳನ್ನ ಕೆತ್ತಲಾಗಿದ್ದು ಇವು ನೋಡುಗರ ಕಣ್ಣುಗಳನ್ನ ತಣಿಸುತ್ತವೆ. ಅಲ್ಲದೆ ಇಲ್ಲಿನ ಕಂಬವೊಂದರಲ್ಲಿ ಪಿಟೀಲಿನ ಆಕಾರದ ವಾದ್ಯ ನುಡಿಸುವ ಯಕ್ಷಿಣಿಯ ಉಬ್ಬು ಶಿಲ್ಪವಿದ್ದು ಇದು ಪ್ರಾಚೀನ ವಾಸ್ತುಶಿಲ್ಪಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ವೀಕ್ಷಕರೇ, ದೇಗುಲಗಳ ಸಮೂಹ ಎಂದೇ ಕರೆಸಿಕೊಳ್ಳುವ ಈ ಕ್ಷೇತ್ರದಲ್ಲಿ ಸೋಸಲೆ ಮಠಕ್ಕೆ ಸೇರಿದ ಚಂದ್ರಿಕಾರಾಯರ ಬೃಂದಾವನ ಕೂಡ ಇದೆ. ಈ ಬೃಂದಾವನಕ್ಕೆ ತೆರಳಿ ಭಕ್ತಿಯಿಂದ ಪ್ರಾರ್ಥಿಸಿದ್ರೆ ಮನದ ಸಂಕಲ್ಪಗಳು ಸಿದ್ಧಿ ಆಗುತ್ತೆ ಎನ್ನುವುದು ಇಲ್ಲಿಗೆ ಭೇಟಿ ನೀಡುವ ಭಕ್ತರ ಅಚಲವಾದ ನಂಬಿಕೆಯಾಗಿದ್ದು ಈ ಕ್ಷೇತ್ರಕ್ಕೆ ಹೋದರೆ ಎಲ್ಲಾ ಬಗೆಯ ದೇವರನ್ನ ಒಟ್ಟಿಗೆ ಕಣ್ತುಂಬಿಕೊಳ್ಳಬಹುದಾಗಿದೆ. ಇನ್ನು ಈ ಕ್ಷೇತ್ರದಲ್ಲಿ ಪ್ರತಿ 3 ವರ್ಷಗಳಿಗೊಮ್ಮೆ ಕುಂಭಮೇಳವನ್ನ ನಡೆಸಲಾಗುತ್ತೆ. ತ್ರಿವೇಣಿ ಸಂಗಮದಲ್ಲಿ ಅಂಕುರಾರ್ಪಣೆ, ಪುಣ್ಯಾಹ, ಗಣಪತಿ ಹೋಮ, ಪೂರ್ಣಾಹುತಿ, ಅಭಿಷೇಕ, ದೇವಾರಾಧನೆ, ಮಹಾಮಂಗಳಾರತಿ ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕ ಕುಂಭಮೇಳವನ್ನ ಪ್ರಾರಂಭ ಮಾಡಲಾಗುತ್ತೆ. ಇಲ್ಲಿನ ತ್ರಿವೇಣಿ ಸಂಗಮದಲ್ಲಿ ಮಿಂದಿದ್ದರೆ ಕಾಶಿಯ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ದಕ್ಕಿಂತ ಒಂದು ಗುಲಗಂಜಿಯಷ್ಟು ಹೆಚ್ಚು ಪುಣ್ಯ ಲಭಿಸುತ್ತೆ ಎಂದು ಹೇಳಲಾಗುತ್ತೆ. ಹೀಗಾಗಿಯೇ ಈ ಪವಿತ್ರ ಕ್ಷೇತ್ರಕ್ಕೆ ಕರ್ನಾಟಕ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದಲೂ ಜನರು ಆಗಮಿಸಿ ಕುಂಭಮೇಳದಲ್ಲಿ ಪಾಲ್ಗೊಂಡು ಬದುಕಿನ ಪಾಪಗಳನ್ನ ದೂರ ಮಾಡು ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾರೆ. ಅತ್ಯಂತ ಪುರಾಣ ಪ್ರಸಿದ್ಧವಾದ ಇಲ್ಲಿನ ಅಗಸ್ತೇಶ್ವರ ದೇಗುಲವನ್ನ ನಿತ್ಯ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12:30 ರವರೆಗೆ, ಸಾಯಂಕಾಲ 4 ಗಂಟೆಯಿಂದ ರಾತ್ರಿ 7:30 ರವರೆಗೆ ದರ್ಶನ ಮಾಡಬಹುದಾಗಿದ್ದು ಇಲ್ಲಿಗೆ ಬರುವ ಭಕ್ತಾದಿಗಳು ದೇವರಿಗೆ ತಮ್ಮ ಇಷ್ಟಾನುಸಾರ ಪೂಜೆಯನ್ನ ಮಾಡಿಸಬಹುದಾಗಿದೆ. ಕಾವೇರಿ ನದಿಯ ಸಂಗಮದಲ್ಲಿರುವ ಈ ಪುಣ್ಯಕ್ಷೇತ್ರವು ಟಿ ನರಸೀಪುರ ಎಂಬ ಸ್ಥಳದಲ್ಲಿದ್ದು ಈ ಕ್ಷೇತ್ರವು ಬೆಂಗಳೂರಿನಿಂದ 142 ಕಿಲೋಮೀಟರ್, ಹಾಸನದಿಂದ 151 ಕಿಲೋಮೀಟರ್,
ಮೈಸೂರಿನಿಂದ 34 ಕಿಲೋಮೀಟರ್, ನಂಜನಗೂಡಿನಿಂದ 32 ಕಿಲೋಮೀಟರ್, ಟಿ ನರಸೀಪುರದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿದೆ. ಮೈಸೂರು ಹಾಗೂ ನಂಜನಗೂಡಿಗೆ ಈ ಕ್ಷೇತ್ರಕ್ಕೆ ಸಾಕಷ್ಟು ಬಸ್ ಸೌಲಭ್ಯ ಇದೆ. ಟಿ ನರಸೀಪುರದಿಂದ ಆಟೋ ಅಥವಾ ಬಾಡಿಗೆ ವಾಹನ ಮಾಡಿಸಿಕೊಂಡು ಇಲ್ಲಿಗೆ ಸುಲಭವಾಗಿ ತಲುಪಬಹುದಾಗಿದ್ದು, ಈ ದೇಗುಲದಿಂದ 2 ಕಿಲೋಮೀಟರ್ ದೂರದಲ್ಲಿ ಪುರಾಣ ಪ್ರಸಿದ್ಧವಾದ ಗುಂಜಾ ನರಸಿಂಹಸ್ವಾಮಿ ದೇಗುಲ ಕೂಡ ಇದೆ. ಹೀಗಾಗಿ ಟಿ ನರಸೀಪುರಕ್ಕೆ ಹೋದ್ರೆ ಒಂದೇ ಕಡೆ ಎಲ್ಲಾ ಬಗೆಯ ದೇವರನ್ನ ದರ್ಶನ ಮಾಡುವ ಶುಭ ಗಳಿಗೆ ಈ ಕ್ಷೇತ್ರಕ್ಕೆ ಹೋದ ಭಕ್ತಾದಿಗಳಿಗೆ ಸಿಗುತ್ತೆ. ಸಾಧ್ಯವಾದ್ರೆ ನೀವು ಒಮ್ಮೆ ಈ ಆಲಯಗಳನ್ನೆಲ್ಲ ದರ್ಶನ ಮಾಡಿ ಪುನೀತರಾಗಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತಲೂ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspirekannadachannel@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.